ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದ ಸ್ಯಾಂಟ್ರೋ ರವಿ, ಯಾರಿಗೆಲ್ಲ ಈ ರವಿ ಆಪ್ತ? ಕಾಂಗ್ರೆಸ್ ಸಿಡಿಸಿದ ಬಾಂಬೇನು? ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಎಚ್ಡಿಕೆ ಎಸ್ಡಿಎಸ್ ನಡುವೆ ರಣರಣ ಮಾತಿನ ಕದನ, ಇದೆಲ್ಲವನ್ನ ನೋಡೋಣ ಸ್ಯಾಂಟ್ರೋ ಸಮರ ನ್ಯೂಸ್ ಟಾಪ್ ನೈನ್ ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಸ್ಯಾಂಡ್ರೋ ರವಿ ಅನ್ನೋ ವ್ಯಕ್ತಿಯ ಹೆಸರಿನ ಸುಂಟರಗಾಳಿಯೇ ಎದ್ದಿದೆ. ಎರಡು ದಿನದ ಹಿಂದಷ್ಟೇ ಸುದ್ದಿಗೋಷ್ಠಿಯ ನಡೆಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಸ್ಯಾಂಡ್ರೋ ರವಿ ಕಹಾನಿಯನ್ನ ಬಿಚ್ಚಿಟ್ಟಿದ್ರು. ಮೈತ್ರಿ ಸರ್ಕಾರ ತೆಗೆಯಲು ಬಾಂಬೆಗೆ ಹೋದವರಿಗೆ ಹೆಣ್ಣು ಮಕ್ಕಳನ್ನ ಕಳುಹಿಸಿದ್ಯಾರು, ಉತ್ತರಿಸಿ ಸಿಎಂ ಬೊಮ್ಮಾಯಿಯವರೇ ಅಂತ ಪ್ರಶ್ನಿಸಿದ್ರು. ಇದೀಗ ಕಾಂಗ್ರೆಸ್ ಕೂಡ ಸರಣಿ ಟ್ವೀಟ್ ಮೂಲಕ ದಾಳಿ ಮಾಡಿದೆ. ಸಚಿವರ ಜೊತೆ ಸ್ಯಾಂಡ್ರೋ ರವಿ ಇರೋ ಫೋಟೋ ನಂಟನ್ನ ಕೆದಕಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಯುತ್ತಿದೆ. ಇದು ಲಂಚ ಮಂಚದ ಸರ್ಕಾರ ಎನ್ನುವುದು ಪ್ರತಿದಿನವೂ ಸಾಬೀತಾಗ್ತಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮೂಲಕ ಕುಟುಕಿದೆ. ಬಿಜೆಪಿ ಸರ್ಕಾರದಲ್ಲಿ ಇರುವುದು ಎರಡೇ, ಲಂಚದ ಸದ್ದು ಮಂಚದ ಸದ್ದು. ಇತ್ತೀಚೆಗೆ ಬೆಳಕಿಗೆ ಬಂದಷ್ಟೇ ವೇಗವಾಗಿ ಮುಚ್ಚಿ ಹಾಕಿದ್ದ ಸಿಎಂ ಕಾರ್ಯದರ್ಶಿಯ ಹನಿಟ್ರಾ ಪ್ರಕರಣದ ಹಿಂದೆ ಇದೇ ಸ್ಯಾಂಡ್ರೋ ರವಿ ಪಾತ್ರವಿತ್ತೆ. ಕಡತ ನಾಪತ್ತೆಯಲ್ಲೂ ಕೈವಾಡವಿದೆಯೇ? ವಿಧಾನಸೌಧ ಕುಮಾರ ಕೃಪವೇ ಸ್ಯಾಂಟ್ರೋ ರವಿಯ ಕರ್ಮಭೂಮಿ. ಆಡಳಿತ ಪಕ್ಷದ ಮಂತ್ರಿಗಳು ಅಧಿಕಾರಿಗಳೆಲ್ಲ ಈತನ ಜೇಬಿನಲ್ಲಿದ್ದಾರೆ. ಸಚಿವರೊಂದಿಗೆ ಸಹಕರಿಸಲು ಪತ್ನಿಗೆ ಕಿರುಕುಳ ಕೊಟ್ಟಿದ್ದಂತೆ. ಯಾರು ಆ ಸಚಿವರು ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಪೊಲೀಸ್ ಅಧಿಕಾರಿಗಳೆಲ್ಲ ನನ್ನ ಕೈಯೊಳಗಿದ್ದಾರೆ ಎನ್ನುತ್ತಾನೆ ಸ್ಯಾಂಟ್ರೋ ರವಿ. ತನಿಖೆಗೆ ಕರೆದ ಪೊಲೀಸರಿಗೆ ಅವಾಸ್ ಆಗ್ತಾನೆ. ವರ್ಗಾವಣೆ ಮಾಡಿಸುವುದು ನನಗೆ ಲೀಲಾಜಾಲ ಎನ್ನುತ್ತಾನೆ. ಗೃಹ ಸಚಿವರೇ ಅವನ ಈ ಆತ್ಮವಿಶ್ವಾಸದ ಹಿಂದಿನ ಶಕ್ತಿಯಾಗಿದ್ದಾರೆ. ವೇಶ್ಯಾವಾಟಿಕೆಯ ಪಿಂಪ್ನೊಂದಿಗೆ ಅವರದ್ದೇನೋ ನೆಂಟಸ್ತಿಕೆ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಕೋಟ್ಯಾಂತರ ರೂಪಾಯಿ ಕಂತೆ ಕಂತೆ ನೋಟುಗಳೊಂದಿಗೆ ಪೋಸ್ ಕೊಡ್ತಿರುವ ಸ್ಯಾಂಟ್ರೋ ರವಿಯ ಮಾಹಿತಿ ಇನ್ನೂ ಐಟಿ ಇಡಿ ಕಚೇರಿಗಳಿಗೆ ತಲುಪಿಲ್ಲವೆ ಅಂತಲೂ ಕಾಂಗ್ರೆಸ್ ಕುಹಕವಾಡಿದೆ. ಬಿಜೆಪಿಯ ಎಲ್ಲ ಸಚಿವರು ವೇಶ್ಯಾವಾಟಿಕೆ ದಂಧೆ ವರ್ಗಾವಣೆ ದಂಧೆಯ ಸ್ಯಾಂಟ್ರೋ ರವಿಯೊಂದಿಗೆ ಅತ್ಯಾಪ್ತ ಸಂಬಂಧವನ್ನು ಹೊಂದಿದ್ದಾರೆ. ಸರ್ಕಾರಿ ಅತಿಥಿ ಗೃಹವಾದ ಕುಮಾರ ಕೃಪವೇ ಸ್ಯಾಂಟ್ರೋ ರವಿಯ ಹೆಡ್ ಆಫೀಸ್ ಆಗಿದ್ದು ಹೇಗೆ? ಯಾರ ಕೃಪೆಯಿಂದ ಆತನಿಗೆ ಕುಮಾರ ಕೃಪಾ ಸಿಕ್ಕಿದ್ದು? ಬೊಮ್ಮಾಯಿ ಕೃಪೆಯೇ, ಜ್ಞಾನೇಂದ್ರ ಕೃಪೆಯೇ? ವೇಶ್ಯಾವಾಟಿಕೆ ದಂಧೆಯ ಸ್ಯಾಂಟ್ರೋ ರವಿ ಜೊತೆಗೆ ಸಾಲು ಸಾಲು ಬಿಜೆಪಿ ಸಚಿವರು ಆಪ್ತರಾಗಿರುವುದು ಹೇಗೆ? ಸಚಿವರು ಸಿಡಿಗೆ ತಡೆಯಾಜ್ಞೆ ತಂದಿರುವುದಕ್ಕೂ ಈತನಿಗೆ ಸಚಿವರೊಂದಿಗಿನ ಆಪ್ತತೆಗೂ ಈತನ ದಂಧೆಗೂ ಸಂಬಂಧವಿದೆಯಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಸ್ಯಾಂಟ್ರೋ ರವಿ ನನಗೆ ಪರಿಚಯವೇ ಇಲ್ಲ ಎನ್ನುವ ಸಿಎಂ ಬಸವರಾಜ ಬೊಮ್ಮಾಯಿಯವರೇ ಸಿಎಂ ನೇರ ಪರಿಚಯ ನನಗೆ ಅಂತ ರವಿ ಹೇಳಿದ್ದು ಹೇಗೆ? ನಿಮ್ಮ ಪುತ್ರ ಸ್ಯಾಂಟ್ರೋ ರವಿಗೆ ಸ್ವೀಟ್ ಬ್ರದರ್ ಆಗಿರುವುದು ಹೇಗೆ? ನಿಮ್ಮ ಸರ್ಕಾರದ ಬಹುತೇಕ ಸಚಿವರಿಗೆ ಆಪ್ತನಾಗಿರುವ ಸ್ಯಾಂಟ್ರೋ ರವಿ ನಿಮಗೂ ಆಪ್ತನಲ್ಲವೇ? ತಾವು ಆತನಿಗೆ ಸಾರ್ ಎಂದು ಸಂಬೋಧಿಸುವುದಿಲ್ಲವೇ ಅಂತ ಟ್ವೀಟ್ ಮೂಲಕ ಕಾಂಗ್ರೆಸ್ ಪ್ರಶ್ನಿಸಿದೆ. ಮುಂಬೈಗೆ ಹೋಗಿದ್ದ 17 ಶಾಸಕರ ಕುರಿತು ಕುಮಾರಸ್ವಾಮಿ ಇತ್ತೀಚೆಗೆ ನೀಡಿರುವ ಹೇಳಿಕೆ ಬಗ್ಗೆ ಸಚಿವ ಎಸ್ ಟಿ ಸೋಮಶೇಖರ್ ಗರಂ ಆಗಿದ್ದಾರೆ. ಕುಮಾರಸ್ವಾಮಿಗೆ 3 ವರ್ಷ ಏನು ಮಾಡಲು ಆಗಲಿಲ್ಲ. 5-star ಹೋಟೆಲ್ನಲ್ಲಿ ಕುಳಿತು ಅಧಿಕಾರ ನಡೆಸಿದ್ರು. ಈ ಒಂದು ಕಾರಣಕ್ಕೆ ನಾವು ಪಕ್ಷವನ್ನ ಬಿಡಬೇಕಾಯಿತು. ಅಂದು ನೀವು ಸರಿಯಾಗಿದ್ರೆ ಸಿಎಂ ಆಗಿ 5 ವರ್ಷ ಪೂರೈಸಬಹುದಿತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾವು ಅಪ್ಪ ಅಮ್ಮನಿಗೆ ಹುಟ್ಟಿದವರು, ರಾಜಕೀಯ ಮಾಡಿಕೊಂಡು ಬಂದಿದ್ದೇವೆ. ನಮ್ಮಪ್ಪ ಚೀಫ್ ಮಿನಿಸ್ಟರ್ ಅಲ್ಲ, ನಮ್ಮಪ್ಪ ಏನ್ ಪ್ರಧಾನಿ ಅಲ್ಲ, ನಮ್ಮಪ್ಪ ಆರ್ಡಿನರಿ ವೆಟರ್ನರಿ ಸ್ಟಾಕ್ ಇನ್ಸ್ಪೆಕ್ಟರ್ ಅಂತ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸ್ಟಾಕ್ ಇನ್ಸ್ಪೆಕ್ಟರ್ ಮಗ ಈ ರಾಜ್ಯದ ಸಹಕಾರ ಮಂತ್ರಿ ಆಗಿರ್ಬೇಕಾದ್ರೆ ನನ್ನ ತಂದೆ ತಾಯಿ ಸುಸಂಸ್ಕೃತ ಪಾಠವನ್ನ ಕಲಿಸಿದ್ದಾರೆ. ಮಾತನಾಡುವಾಗ ನಾವು ಅನ್ನ ತಿಂತೇವೆ. ಅನ್ನ ತಿನ್ನುವ ಬಾಯಲ್ಲಿ ದ್ವೇಷ ರಾಜಕಾರಣ ಮಾಡುವುದು ಸರಿಯಲ್ಲ ಅಂತ ಎಚ್ ಡಿ ಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಚ್ ಡಿ ಕೆ ಬಗ್ಗೆ ಸಚಿವ ಎಸ್ ಟಿ ಸೋಮಶೇಖರ್ ವಿವಾದಾತ್ಮಕ ಹೇಳಿಕೆ ನೀಡಿದ ಕಾರಣ ಸ್ಯಾಂಟ್ರೋ ರವಿ ಜೊತೆ ಸಚಿವ ಸೋಮಶೇಖರ್ ಇರುವ ವಿಡಿಯೋವನ್ನ ಎಚ್ ಡಿ ಕೆ ರಿಲೀಸ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಚಾಂಗಲೇರಾದಲ್ಲಿ ವರ್ಗಾವಣೆ ಬಗ್ಗೆ ಮಾತನಾಡಿದ್ದಾರೆ ಎನ್ನುವ ವಿಡಿಯೋ ಬಿಡುಗಡೆ ಮಾಡಿದ್ರು. ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿದ ಎಚ್ ಡಿ ಕೆ ಕಳ್ಳನ ಮನಸ್ಸು ಹುಳ್ಳುಳ್ಳಗಿ ಅಂದ್ರೆ ಇವರಿಗೆ ಯಾಕೆ ಸಿಟ್ಟು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ದುಡ್ಡಿನ ದಂಧೆ ಬಗ್ಗೆ ಮಾತನಾಡಿದ್ದೀರಿ ಅಂತ ಎಚ್ ಡಿ ಕೆ ಸಮಜಾಯಿಷಿ ನೀಡಿದ್ರು. ವಿಡಿಯೋ ಬಿಡುಗಡೆ ಬಳಿಕ ಮಾತನಾಡಿದ ಎಚ್ ಡಿ ಕೆ ಬಾಂಬೆಗೆ ಯಾರು ಯಾರನ್ನ ಕರೆದುಕೊಂಡು ಹೋಗಿದ್ದರೆಂದು ಹೇಳಿದ್ದೆ. ವಿಡಿಯೋ ತೋರಿಸುವ ಮೂಲಕ ಇವನು ಯಾರು ಅಂತ ಎಚ್ ಡಿ ಕೆ ಪ್ರಶ್ನೆ ಮಾಡಿದ್ರು. ನನ್ನ ಕೆಣಕಿದ್ದಕ್ಕೆ ಈ ವಿಡಿಯೋ ಬಿಟ್ಟಿದ್ದೇನೆ. ಎಲ್ಲೆಡೆ ವೈರಲ್ ಆಗಿದೆ. ಬಿಜೆಪಿಯವರು ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವ ಇದೇ ಅನ್ಸುತ್ತೆ ಅಂತ ಕಿಡಿಕಾರಿದ್ರು.